ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿ ಚುನಾವಣೆ ನಡೆಯಿತು। ಹೌದು, ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಓಬಳಿಯ ಬೆಂಗಳೂರಿಗೆ ಗಮನ ಸೆಳೆಯುವ ಪ್ರತಿಷ್ಠಿತ ಕ್ಷೇತ್ರ ಎಂದೇ ಪ್ರಸಿದ್ಧವಾದ ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿ ಚುನಾವಣೆ ನಡೆಯಿತು। ಭಾನುವಾರ ನಡೆದ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆಯಲ್ಲಿ ಬ್ಲಡ್ ಮಂಜುನಾಥ್ ಮತ್ತು ಕೆಂಪೇಗೌಡ ಟಿಬಿ ಸಿದ್ದಪ್ಪ ಎರಡು ತಂಡಗಳು ಕಣದಲ್ಲಿದ್ದರು। ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 12 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬ್ಲಡ್ ಮಂಜುನಾಥ್ ತಂಡಕ್ಕೆ 8 ನಿರ್ದೇಶಕರು ಆಯ್ಕೆಯಾದರೆ ಕೆಂಪೇಗೌಡ ಮತ್ತು ಟಿಬಿ ಸಿದ್ದಪ್ಪ ತಂಡಕ್ಕೆ 2 ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಮತ್ತು 2 ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಲೋಕೇಶ್ ತಿಳಿಸಿದರು। ಬಿಜೆಪಿ ಬೆಂಬಲಿತ ಬ್ಲಡ್ ಮಂಜುನಾಥ್ ಮತ್ತು ಬೆಂಗಳೂರಯ್ಯರವರ ಬೆಂಬಲಿತ ಗುಂಪು ಗೆಲುವಿನ ನಗೆ ಬೀರಿತು। ಬ್ಲಡ್ ಮಂಜುನಾಥ್ ತಂಡಕ್ಕೆ ಬಹುತೇಕ ಅಧ್ಯಕ್ಷರ ಸ್ಥಾನ ಇಡಿಯುವುದು ಖಚಿತವಾಗಿದೆ। ಚುನಾವಣೆ ಫಲಿತಾಂಶ ಪ್ರಕಟವಾದ ನಂತರ ಜಯಭೇರಿ ಬಾರಿಸಿದ ಬಿಜೆಪಿ ಬೆಂಬಲಿತ ಬ್ಲಡ್ ಮಂಜುನಾಥ್ ತಂಡ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು। ಆನಂದ್, ಟಿಬಿ ಮುನಿರಾಜು, ರಂಗಸ್ವಾಮಿ, ರಾಮಚಂದ್ರಗೌಡ, ಮಂಜುನಾಥ್, ಲಕ್ಷ್ಮೀಕಾಂತ್ ರಾಜ್, ಗಂಗರಾಜ್, ರಾಜಣ್ಣ, ಕೀರ್ತಿ, ನಂಜೇಗೌಡರು, ದೀಪಕ್, ದಿಲೀಪ್ ಉಪಸ್ಥಿತರಿದ್ದರು। ಚನ್ನಗಂಗಯ್ಯರವರು 13 ಮತಗಳನ್ನು ಪಡೆದಿರುತ್ತಾರೆ, ಪಿ ಎಲ್ ಜಯರಾಮರವರು 24 ಮತಗಳನ್ನು ಪಡೆದಿರುತ್ತಾರೆ, ಜಯಕುಮಾರ್ ಟಿ ಎನ್ ಅವರು 124 ಮತಗಳನ್ನು ಪಡೆದಿರುತ್ತಾರೆ, ವಿ ತಿಮ್ಮೇಗೌಡರವರು 61 ಮತಗಳನ್ನು ಪಡೆದಿರುತ್ತಾರೆ, ಪಿ ಎನ್ ನರಸಿಂಹಯ್ಯರವರು 73 ಮತಗಳನ್ನು ಪಡೆದಿರುತ್ತಾರೆ, ಟಿ ವಿ ನರಸಿಂಹಯ್ಯವರು ಇಲ್ಲ ಸೊನ್ನೆಯಲ್ಲಿದ್ದಾರೆ, ನವೀನ್ ಕುಮಾರ್ ಟಿ ಎಸ್ ಅವರು 114 ಮತಗಳನ್ನು ಪಡೆದಿರುತ್ತಾರೆ, ಜಿ ಪರಮಶಿವಯ್ಯರವರು ಪಡೆದಿರುತ್ತಾರೆ, ಮುನಿರಾಜು ಎನ್ರವರು 30 ಮತಗಳನ್ನು ಪಡೆದಿರುತ್ತಾರೆ, ಡಿ ವಿ ಮುನಿರಾಜು ಅವರು 193 ಮತಗಳನ್ನು ಪಡೆದಿರುತ್ತಾರೆ, ಪಿ ಸಿ ಮಂಜುನಾಥ್ರವರು 307 ಮತಗಳನ್ನು ಪಡೆದಿರುತ್ತಾರೆ, ಮಂಜುನಾಥ್ ಸೀರವರು 178 ಮತಗಳನ್ನು ಪಡೆದಿರುತ್ತಾರೆ, ಎಚ್ ವಾಸುರವರು 8 ಮತಗಳನ್ನು ಪಡೆದಿರುತ್ತಾರೆ, ಎ ವಿ ವೆಂಕಟೇಶ್ವರು 34 ಮತಗಳನ್ನು ಪಡೆದಿರುತ್ತಾರೆ, ಟಿ ವಿ ಸಿದ್ದಪ್ಪ ಅವರು 189 ಮತಗಳನ್ನು ಪಡೆದಿರುತ್ತಾರೆ। ನಮಗೆ ಸತ್ಯಕ್ಕೆ ಸಂದ ಜಯ ಅಂತ ಹೇಳ್ತೀನಿ, ಯಾಕೆಂದ್ರೆ ರೈತ ಬಾಂಧವರು ನಮ್ಮಲ್ಲಿ ಇಟ್ಟಿರುವಂತಹ ಅಭಿಮಾನ ಮತ್ತೆ ನಮ್ಮಲ್ಲಿ ಇಟ್ಟಿರುವಂತಹ ಭರವಸೆ ಇವೆಲ್ಲ ಈಡೇರಿಸೋದಕ್ಕೆ ಒಂದು ಅವಕಾಶ ಕೊಟ್ಟವರೆ, ಆ ಅವಕಾಶನ ನಾನು ದುರುಪಯೋಗ ಪಡಿಸ್ಕೊಂಡೆ ಸದುಪಯೋಗ ಪಡಿಸ್ಕೊತೀನಿ ಅಂತ ಈ ಮೂಲಕ ಹೇಳ್ತೀನಿ। ಸರ್, ಅವಿರೋಧವಾಗಿ ಆಯ್ಕೆಯಾದ ಇಬ್ಬರು ನಿಮಗೆ ಸಪೋರ್ಟ್ ಮಾಡ್ತಾರಂತ? ಅವಿರೋಧ ಒಂದೇ ಆಯ್ಕೆ ಆಗಿರೋದು, ಎರಡೇನಿಲ್ಲ ನಮ್ಗೆ ಈಗ ಆಲ್ರೆಡಿ, ನಾವು ಈಗ 8 ಜನ ಇರೋದ್ರಿಂದ ನಮಗೇನು ಯಾರ ಅವಶ್ಯಕತೆ ಇಲ್ಲ, ನಾವು ಅಧ್ಯಕ್ಷ ಆಗಬೇಕು ಅಂದರೆ ನಮ್ಮಲ್ಲೇ ಇದ್ದೀವಿ, ಯಾರು ಬೇಕಾಗಿಲ್ಲ। ಸರ್, ಕೆಲವು ಮೆಂಬರ್ಗಳನ್ನ ಇದು ಓಟ್ ಪತ್ತಿಯಿಂದ ತೆಗೆದಿದ್ದಾರೆ ಅಂತ ಆರೋಪ ಇದೆ, ಅದಕ್ಕೇನು ಹೇಳಕ್ಕೆ ಓಟ್ ಪತ್ತಿ ಅಂದರೆ ಅದು ವಿಚಾರ ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟೇ, ಜನಕ್ಕೆ 2 ಮೀಟಿಂಗ್ ಅಟೆಂಡ್ ಆಗಬೇಕು, ಟರ್ನ್ ಓವರ್ ಮಾಡಬೇಕು, ಈ ವಿಚಾರ ಗೊತ್ತಿಲ್ಲದೆ ತಪ್ಪು ಮಾಹಿತಿ ಕೊಟ್ಟಿರ್ತಾರೆ ಆಪೋಸಿಟ್ ಅವ್ರ ಮಾಮೂಲಿ, ಅದು ಸಹಜ, ಅದನ್ನೇನು ಹಿಂದೆ ಮುಂದಿನ ದಿನದಲ್ಲಿ ಅವೆಲ್ಲ ಸರಿಪಡಿಸ್ತೀವಿ। ಅಣ್ಣ, ಅತಿ ಹೆಚ್ಚು ಮತಗಳಿಂದ ವಿನ್ ಆಗಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಬೀಗದಿಲ್ಲ, ನನ್ನ ತಂಡದಲ್ಲಿ 2 ಸೀಟುಗಳಿದೆ, ಅದು ತುಂಬ ನೋವಿದೆ ನನಗೆ, ಆ ನೋವಿನಲ್ಲಿ ನಾನೇನು ಅಂತ ಸಂತೋಷ ವ್ಯಕ್ತಪಡಿಸೋಕ್ಕಾಗಲ್ಲ, ಯಾಕೆಂದರೆ ನಾನು 2 ಸೀಟ್ ಕಳ್ಕೊಂಡಿದ್ದೀನಿ, ಆ ಸೀಟ್ ಕಳ್ಕೊಂಡಿದ್ದು ಎಲ್ಲೋಯ್ತು ಏನಾಯಿತು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಹೊರತು ಕಳ್ಕೊಂಡಿರೋದನ್ನ ಪಡ್ಕೊಳಕ್ಕೆ ಏನು ಮಾಡ್ಬೋದು ಅಂತ ಹೊರತೀನಿ ಹೊರತು ನನ್ನ ಹತ್ರ ಬೀಗಕ್ಕಾಗಲ್ಲ। ಸರ್, ನಿಮ್ಮ ಇದರಿಂದ 2 ಹೋಟೆಲ್ ಒಬ್ಬರು ಸೋತಿದ್ದಾರೆ, ಅದು ತುಂಬ ನೋವು ತರುವಂಥ ವಿಷಯ, ನಮ್ಮ ಮಂಜುಣ್ಣ ಗೆಲ್ಲಬೇಕಾಗಿತ್ತು, ನನ್ನ ಈ ಇನ್ವ್ಯಾಲಿಡ್ ಹೋಟೆಲಿ 30 ಓಟಿತ್ತು, 6, 7, 8 ಹಾಕ್ಬಿಟ್ಟವ್ರೆ, ಹಂಗಾಗಿ ಅವತ್ತು ಇವತ್ತಿನ ಸೋಲ್ಗೆ ಆ ಇನ್ವ್ಯಾಲಿಡ್ ಓಟೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ। ಅಣ್ಣ, ನಿಮ್ಮ ತಮ್ಮ ಪರಿಚಯ ಮಾಡ್ಕೋಬೇಕು, ಟಿ ಸಿ ಮಂಜುನಾಥ್ ಅಂತ, ತಾವರೆಕೆರೆ, ಈ ಕೃಷಿ ಪತ್ತಿನ ಸಹಕಾರ ಸಂಘದ 3ನೇ ಬಾರಿಗೆ ಆಯ್ಕೆ ಆಗ್ತಾರಂತ ನಿರ್ದೇಶಕ। ಓಕೆ ಅಣ್ಣ, ಥ್ಯಾಂಕ್ ಯು, ಕೊಡಿ ಸರ್। ಬೆಂಗಳೂರು ನನ್ನನ್ನು 4ನೇ ಬಾರಿಗೆ ಜನ ಆಯ್ಕೆ ಮಾಡಿದ್ದಾರೆ, ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ರೈತರು ನಾವೇನು ಸೇವೆ ಮಾಡ್ತೀವಿ ಅದನ್ನು ತಗೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ। ನಾವು ಮುಂದೆ ರೈತರಿಗೆ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು ಮಾಡ್ತೀವಿ, ನಮ್ಮ ಮೇಲೆ ನಂಬಿಕೆ ಐತೆ ಅಂತ ನಾವು ಇಲ್ಲ ಮಾಡ್ತಾನೆ ಅಪ್ಪ ಅನ್ನೋದಕ್ಕೋಸ್ಕರ ಸ್ವಲ್ಪ ವೋಟ್ ಜಾಸ್ತಿನೇ ಕೊಟ್ಟು ಮಾಡಿದ್ದಾರೆ। ಅದೇ ನಾವೇನು ಸಿಗ್ಬೋದಲ್ಲ, ನಮ್ಮ ಸಿಂಡಿಕೇಟಲ್ಲಿ 2 ಹೊರಟೋದು ನಾವು ಭಾಳ ನೋಡ್ತಾರೋ ಅಂತ, ಯಾಕೆಂದರೆ ನಾವು ಅಷ್ಟು ಕೆಲಸ ಮಾಡಿದ್ದು, ಅಷ್ಟು ಜನಕ್ಕೆ ಸೇವೆನೂ ಮಾಡಿದ್ವಿ, ಕೈಲಾದಷ್ಟು ಸೇವೆನೂ ಮಾಡಿದ್ದೀವಿ, ನಮಗೆ ಸಿಗಲಿಲ್ಲ ಇರಲಿ ಏನು ಮಾಡೋಕ್ಕೆ, ಅವ್ರದ್ದು ಅವ್ರದ್ದು ಹಣವೆಲ್ಲ ಚೆನ್ನಾಗಿತ್ತು ಇದ್ದಿದ್ದಾರೆ, ನಾವು ಏನಾಯ್ತು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ರೈತರಿಗೆ ಹೆಲ್ಪ್ ಮಾಡ್ತೀವಿ ಇಷ್ಟೇ। ಓಕೆ ಸರ್, ಥ್ಯಾಂಕ್ ಯು ಮೇಡಮ್। ಎಲ್ಲೂ ಹೋಗಿಲ್ಲ, ಬಿಜೆಪಿಲಿ ಇದ್ದಾರೆ, ಬಿಜೆಪಿಲಿ ಇರ್ತಾರೆ, ಮನೆಯಲ್ಲ ಸ್ಪಷ್ಟಪಡಿಸಿದ್ದಾರೆ ಸಾಹೇಬರು, ನಮ್ಮ ಸೋಮಶೇಖರ್ ಸಾಹೇಬರು ಸ್ಪಷ್ಟಪಡಿಸಿರೋದ್ರಿಂದ
ಅವ್ರು ಎಲ್ಲಿರ್ತಾರ ಅಲ್ಲಿ ಜೊತೆಲಿ ಇರ್ತೀವಿ, ಜೊತೆಗೆ ಅವ್ರು ಬಿಜೆಪಿ ಬಿಡೋ ಮಾತಿಲ್ಲ. ಯಾಕೆ ಸುಮ್ಮನೆ ಇಲ್ಲ, ಅವ್ರೇನೋ ಕಾಂಗ್ರೆಸ್ ಸೇರ್ಪಡೆ ಆದ್ರೆ ಇಲ್ಲ ಸರ್, ಅದು ಸುಮ್ಮನೆ ಊಹಾಪೋಹೆಗಳು ಅಷ್ಟೇ. ಊಹಾಪೋಹೆಗಳು ಅಂತ ಹೇಳ್ತೀರಾ? ಹೌದು, ಸತ್ಯ ಅದು. ಸುಮ್ಮನೆ ಹೇಳಕ್ಕೆ ಜನ ಈಗ ನಿಮ್ಮ ಮಾಧ್ಯಮದಗಳು ಸುಮ್ಮನೆ ಏನು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ಸಾಹೇಬ್ರು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಲ್ಲ. ಆದ್ರೆ ಅವ್ರೇನೋ ಸೇರ್ಪಡೆ ಆದ್ರೆ ನೀವು ಅವ್ರ ಪರವಾಗಿ ಇರ್ತೀರಾ ಸರ್, ಅವ್ರ ಬೆಂಬಲ ಇರ್ತೀರಾ? ಆದ್ರೆ ಕೆಲ ಬೆಂಬಲಿಗರ ಜೊತೆ ಸೇರ್ಬೇಕು, ಮಾತಾಡ್ತೀವಿ ಅದ್ರ ಬಗ್ಗೆ. ಸೇರ್ಪಡೆ ಆದ್ರೆ ಇಲ್ಲದೆ ಆದ್ರೆ ನಾವು ಜೊತೆಲಿ ಇರ್ತೀವಿ, ಮುಂದೇನು ಜೊತೆಲಿ ಇರ್ತೀವಿ. ಆದ್ರೆ ಅವ್ರು ಆಗಲ್ಲ ಅಂತ ನಮ್ಮ ಅನಿಸಿಕೆ. ಸದಸ್ಯರು ವಿಶೇಷ ಅಂತ ಹೇಳಿದ್ರೆ ಇಡೀ ನಮ್ಮ ಕ್ಷೇತ್ರ ಬೆಂಗಳೂರಿನ ಗಮನ ಸೆಳೆದಂಥ ಕ್ಷೇತ್ರ. ಯಾಕೆಂತ ಹೇಳಿದ್ರೆ ಸಹಕಾರ ಸಂಘದ ಚುನಾವಣೆಗಳು ಇಷ್ಟೊಂದು ದೊಡ್ಡದಾಗಿ ನಡೀತದೆ ಅಂತೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ಚುನಾವಣೆಯಲ್ಲಿ 12 ಜನದ ಆಯ್ಕೆ ಆಗಬೇಕಾಯಿತು ಸದಸ್ಯರು ಈ ಒಂದು ಯಾವುದು ಪ್ಯಾಕ್ಸ್ ಅಂತ ನಾವು ಪ್ರಾಥಮಿಕ ಸಂಘಕ್ಕೆ. ಅದರಲ್ಲಿ 8 ಜನದ ಬಣವನ್ನು ಬ್ರೆಡ್ ಮಂಜುನಾಥ್ ಮತ್ತು ಸ್ನೇಹಿತರು ಗೆದ್ದಿದ್ದಾರೆ, ಮತ್ತು ಉಳಿದಂತೆ 2 ಅವಿರೋಧ ಆಗಿದೆ. ಮತ್ತು ಟಿ ವಿ ಸಿದ್ದಪ್ಪ ಮತ್ತು ಕೆಂಪೇಗೌಡರು ಬಣದಲ್ಲಿ 2 ಸೀಟ್ ಬಂದಿದ್ದಾವೆ. ಹಾಗಾಗಿ ಬ್ರೆಡ್ ಮಂಜ ಅವರ ಟೀಮಲ್ಲಿ ಏನು ಹೊಟ್ಟಿದ್ದಾರೆ, ಅವರು ಬಹುತೇಕ ಈ ಒಂದು ಸಹಕಾರ ಸಂಘದ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರ ವಹಿಸ್ಕೊತಾರೆ. ಹಾಗೆ ಅವ್ರ ಜೊತೆ ನಮ್ಮ ತಮ್ಮನಾದಂಥ ಡಿ ವಿ ಮುಂಡ್ರಾಜ್ ಗೆದ್ದಿದ್ದಾನೆ, ಅದೇ ರೀತಿ ನಮ್ಮ ಆನಂದ್ ಗೆದ್ದಿದ್ದಾನೆ ಪಿ ಟಿ ಅವ್ರ ಮನೆಯಿಂದ, ಮತ್ತು ಇನ್ನೊಬ್ಬರು ಒಟ್ಟು 5 ಸಾಲಗಾರರು. ವಿಶೇಷ ಪ್ರತಿಷ್ಠಿತ ಕ್ಷೇತ್ರ ಅಂತ ಸಾಲಗಾರರು 5 ಜನ ಸೆಲೆಕ್ಟ್ ಆಗೋದ್ರಲ್ಲೇ ನಮ್ಮ ಬ್ರೆಡ್ ಮಂಜೂರ್ ಟೀಮಲ್ಲಿ 3 ಜನ ಸಾಲಗಾರರ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಜೊತೆಗೆ ಬಿ ಸಿ ಎಮ್ಮು ಮತ್ತು ಮಹಿಳೆಯರು 2 ಸೀಟ್ ಗೆದ್ದಿದ್ದಾನೆ, ಬಿ ಸಿ ಎಮ್ ಎ ಬಿನೂ ಗೆದ್ದಿದ್ದಾನೆ, ಹಾಗೆ ಎಸ್ ಸಿ ಸೀಟು ಕೂಡ ಗೆದ್ದಿದ್ದಾನೆ. ಸರ್, ಈಗ 2 ಅವಿರೋಧ ಆಯ್ಕೆ ಇದೆಯಲ್ಲ, ನಿಮ್ಗೆ ಸಪೋರ್ಟ್ ಕೊಡ್ತಾರ? 2 ಅನಿವಾರ್ಯ ಸಹಕಾರ ಬಹುತೇಕ ಈಗ ಗೆದ್ದವ್ರ ಕಡೆ ಬರೋಂಥದ್ದು ಸಹಜ ಅವಿರೋಧ ಆಗಿರೋದು. ಆದರೂ ಕೂಡ ಬಹುಮತ ಇಲ್ಲಿರೋದ್ರಿಂದ ಬ್ರೆಡ್ ಮಂಜ ಅವ್ರ ಟೀಮ್ಗೆ ತೊಂದರೆ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಒಂದು ಒಳ್ಳೆ ಆಡಳಿತ ಕೊಡಲಿ ಅಂತ ನಾವೆಲ್ಲ ರೈತರ ಪರವಾಗಿ ನಾನು ಕೂಡ ಆಶಿಸ್ತೇನೆ. ಉತ್ತಮವಾದ ಒಂದು ಸಂಘ, ಬಹುತೇಕ 63 ವರ್ಷದಿಂದ ಹಿಂದೆ ಕಟ್ಟಿದಂಥ ಸಂಘ ಇದು, ನಿರಂತರವಾಗಿ ಲಾಭದಲ್ಲಿ ನಡ್ಕೊಂಬಂದಿದೆ, ಬಹುತೇಕ ರೈತರಿಗೆ ಒಳ್ಳೆಯದಾಗಿದೆ. ಅದಕ್ಕಾಗಿ ಸಂಘನ ಉಳಿಸ್ಕೊಂಡು ಹೋಗುವಂಥ ಬಹುದೊಡ್ಡ ಜವಾಬ್ದಾರಿ ಈ ಒಂದು ಆಡಳಿತ ಮಂಡಳಿ ಏನು ಬಂದಿದ್ದಾರೆ ಅವ್ರಿಗಿದೆ ಅಂತ ನಾನು. ಸರ್, ಸುಮಾರು ಸದಸ್ಯರುಗಳನ್ನ ಪಟ್ಟಿ ತೆಗೆದಾಕಿದ್ದಾರೆ. 5 ವರ್ಷದಲ್ಲಿ ಅಮೆಂಡ್ಮೆಂಟ್ ಮಾಡಿ ಯಾರು ಇವಾಗ ಮೀಟಿಂಗ್ ಬರ್ತಾರೆ, ಮತ್ತು ಸಾಲಗಾರರು ಯಾರು ಮಾಡಿರ್ತಾರೆ ಟ್ರಾನ್ಸಾಕ್ಷನ್ ಮಾಡೋರು ಮಾತ್ರ ಅವಕಾಶ ಇರೋ ನಿಮಿಷ ಟ್ರಾನ್ಸಾಕ್ಷನ್ ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಕೊಡಬೇಕು ಅನ್ನೋದಾಗಿ ಈಗಾಗಲೇ 450 ಜನ ವೋಟ್ ಮಾಡಿದ್ದಾರೆ. ಅದಕ್ಕಾಗಿ ಇದರಲ್ಲಿ ಯಾವುದೇ ಕೈವಾಡ ಇಲ್ಲ ತೆಗೆದಿರೋದ್ರಲ್ಲಿ, ಅಥವಾ ಮತ್ತೊಂದು ಯಾವುದೇ ರೀತಿ ಇಲ್ಲ. ಅದಕ್ಕಾಗಿ ಭಾಳ ಕ್ಲಿಯರಾಗಿ ಅತ್ಯಂತ ನಿಷ್ಕಳಂಕವಾಗಿ ಚುನಾವಣೆ ನಡೆದಿದೆ. ಜನ ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಅಧಿಕಾರ ಮಾಡ್ತಾರೆ, ಒಳ್ಳೆ ಆಡಳಿತ ಕೊಡ್ತಾರೆ.